ವೇದಾಧ್ಯಯನದ ಉದ್ದೇಶ ಏನು? ಎಲ್ಲ ವೇದಗಳ ಗುರಿ ಏನು? ಇದಕ್ಕೆ ಉತ್ತರವಾಗಿ ಶ್ರೀಲ ಪ್ರಭುಪಾದರು ಏನು ಹೇಳುತ್ತಾರೆ ಎಂಬುದನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಕೃಷ್ಣನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿರುವ ಚಿತ್ರವನ್ನು ನಾವು ನೋಡಿದ್ದೇವೆ. ಕೃಷ್ಣನು ಸುಮಾರು 20-25 ವರ್ಷದ ಯುವಕನಂತೆ ಕಾಣುತ್ತಾನೆ. ಆದರೆ ಆಗ ಅವನಿಗೆ ಮರಿಮೊಮ್ಮಕ್ಕಳಿದ್ದರು. ಆದ್ದರಿಂದ ಕೃಷ್ಣನು ಯಾವಾಗಲೂ ಯುವಕನಂತಿರುತ್ತಾನೆ. ನವಯೌವನಂಚ, ಇವೆಲ್ಲ ವೇದಶಾಸ್ತ್ರಗಳಲ್ಲಿರುವ ಹೇಳಿಕೆಗಳಾಗಿವೆ. ಬ್ರಹ್ಮ ಸಂಹಿತೆಯಲ್ಲಿ ಪ್ರಭು ಬ್ರಹ್ಮದೇವರು ಭಗವಂತನನ್ನು ಕುರಿತಾಗಿ ಹೀಗೆ ಪ್ರಾರ್ಥಿಸುತ್ತಾರೆ: ಅದ್ವೈತಮಚ್ಯುತಮನಾದಿಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭ ಮದುರ್ಲಭಮಾತ್ಮ ಭಕ್ತೌ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ವೇದೇಶು ದುರ್ಲಭಂ ಅಂದರೆ ನಾವು ವೇದಶಾಸ್ತ್ರಗಳನ್ನು ಓದಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ: ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ. ಅಂದರೆ ಎಲ್ಲ ವೇದಗಳಿರುವುದು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಆದ್ದರಿಂದ ವೇದಗಳನ್ನು ಅಧ್ಯಯನ ಮಾಡಿ ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅದರಿಂದ ಏನು ಪ್ರಯೋಜನ? ವೈದಿಕ ಶಿಕ್ಷಣದ ಅಂತಿಮ ಗುರಿಯು ಪರಮತಂದೆಯಾದ ಪರಮ ಕಾರಣನಾದ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ. ವೇದಾಂತ ಸೂತ್ರದಲ್ಲಿ ಹೀಗೆ ಹೇಳಿದೆ: ಜನ್ಮಾದಿ ಅಸ್ಯ ಯತಃ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಜಿಜ್ಞಾಸ ಅಂದರೆ ಪರಾತ್ಪರ ಸತ್ಯನಾದ ಬ್ರಹ್ಮನನ್ನು ಕುರಿತಾಗಿ ವಿಚಾರ ಮಾಡುವುದು ಎಂದು. ಬ್ರಹ್ಮನ್ ಅಂದರೆ ಯಾವುದು? ಜನ್ಮಾದಿ ಅಸ್ಯ ಯತಃ. ಬ್ರಹ್ಮನ್ ಎಂದರೆ ಯಾವುದರಿಂದ ಎಲ್ಲವೂ ಉದ್ಗಮವಾಗುತ್ತವೋ ಅದು ಎಂದು. ಮತ್ತು ಸೈನ್ಸ್ ಅಥವಾ ವಿಜ್ಞಾನ ಎಂದರೆ ಎಲ್ಲದರ ಅಂತಿಮ ಕಾರಣವನ್ನು ಹುಡುಕುವುದು. ಇದಕ್ಕೆ ಉತ್ತರವು ನಮಗೆ ವೇದಶಾಸ್ತ್ರಗಳಿಂದ ಸಿಗುತ್ತದೆ. ಇದೇನೆಂದರೆ ಸರ್ವಕಾರಣ ಕಾರಣಂ. ಕೃಷ್ಣ ಈಸ್ ದ ಕಾಸ್ ಆಫ್ ಆಲ್ ಕಾಸಸ್. ಅಂದರೆ ಎಲ್ಲ ಕಾರಣಗಳ ಕಾರಣನು ಶ್ರೀಕೃಷ್ಣನಾಗಿದ್ದಾನೆ ಎಂದು. ಬ್ರಹ್ಮ ಸಂಹಿತೆಯಲ್ಲಿ ಪ್ರಭು ಬ್ರಹ್ಮದೇವರು ಹೀಗೆ ಪ್ರಾರ್ಥಿಸುತ್ತಾರೆ: ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಬ್ರಹ್ಮದೇವರು ಹೇಳುತ್ತಾರೆ, ಗೋವಿಂದನಾದ ಶ್ರೀಕೃಷ್ಣನು ಎಲ್ಲ ಕಾರಣಗಳಿಗೆ ಕಾರಣನಾಗಿದ್ದಾನೆ ಎಂದು. ಶ್ರೀಲ ಪ್ರಭುಪಾದರು ಮುಂದುವರೆಸುತ್ತಾ ಹೀಗೆ ಹೇಳುತ್ತಾರೆ, ಇದನ್ನು ನಾವು ಹೀಗೆ ಅರ್ಥ ಮಾಡಿಕೊಳ್ಳಬಹುದು ಎಂದು. ಉದಾಹರಣೆಗೆ, ನನ್ನ ಕಾಸ್ ಅಂದರೆ ನನ್ನ ಕಾರಣ ನನ್ನ ತಂದೆಯಾಗಿದ್ದಾರೆ, ನನ್ನ ತಂದೆಯವರ ಕಾರಣ ಅವರ ತಂದೆಯಾಗಿದ್ದಾರೆ, ಮತ್ತು ಅವರ ಕಾರಣ ಅವರ ತಂದೆಯಾಗಿದ್ದಾರೆ. ಹೀಗೆ ಹುಡುಕುತ್ತಾ ಹೋದರೆ ನಾವು ಅಂತಿಮವಾಗಿ ಕಾರಣರಾದವರನ್ನು ತಲುಪುತ್ತೇವೆ. ಆದರೆ ಅವರಿಗೆ ಯಾರೂ ಕಾರಣರಲ್ಲ. ಅನಾದಿರಾದಿರ್ ಗೋವಿಂದ. ಶಾಸ್ತ್ರದಲ್ಲಿ ಹೇಳಿದೆ, ಗೋವಿಂದನಾದ ಕೃಷ್ಣನು ಮೂಲ ತಂದೆಯಾಗಿದ್ದಾನೆ ಎಂದು. ಏಕೆಂದರೆ ಅವನಿಗೆ ಯಾರೂ ಕಾರಣರಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಯೋ ಜಾನಾತಿ ತತ್ವತಃ. ಕೃಷ್ಣನ ಆಗಮನವು ತುಂಬ ಮಹತ್ವವಾದುದು. ಕೃಷ್ಣನು ಏಕೆ ಆವಿರ್ಭವಿಸುತ್ತಾನೆ? ಅವನು ಈ ಭೌತಿಕ ಲೋಕಕ್ಕೆ ಏಕೆ ಬರುತ್ತಾನೆ? ಅವನು ಏನು ಕಾರ್ಯಗಳನ್ನು ಮಾಡುತ್ತಾನೆ? ಮುಂತಾದವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಹೀಗೆ ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಅದರಿಂದ ನಮಗೆ ಸಿಗುವ ಲಾಭವೇನು? ಇದಕ್ಕೆ ಉತ್ತರವು ಹೀಗಿದೆ: ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇದರ ಅರ್ಥ ನಮಗೆ ಅಮರತ್ವವು ಸಿಗುತ್ತದೆ ಎಂದು. ಜೀವನದ ಅಂತಿಮ ಗುರಿಯು ಅಮರತ್ವವನ್ನು ಪಡೆಯುವುದಾಗಿದೆ. ಅಂದರೆ ಈ ದೇಹವನ್ನು ತ್ಯಾಗ ಮಾಡಿದ ನಂತರ ನಾವು ಮತ್ತೆ ಈ ಭೌತಿಕ ಲೋಕದಲ್ಲಿ ಹುಟ್ಟುವುದಿಲ್ಲ. ಏಕೆಂದರೆ ನಾವು ಭಗವಂತ ಕೃಷ್ಣನ ನಿತ್ಯ ನಿವಾಸಕ್ಕೆ ಮರಳುತ್ತೇವೆ. ಹೀಗೆ ಕೃಷ್ಣನ ಆಗಮನದಿಂದಾಗಿ
ನಾವು ಕೃಷ್ಣನ ಕುರಿತಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹರೇ ಕೃಷ್ಣ.